ಬೆಂಬಲಿಸಿ ಜನಪರ ವಕೀಲರ ಸಭೆ ಇಂದು ನಡೆದಿದೆ. ಇದು ಮಂಗಳೂರಿನ ಮಟ್ಟಿಗೆ ಆಶಾದಾಯಕ ಬೆಳವಣಿಗೆ. ಅಕ್ಟೋಬರ್ 18 ರ ಐತಿಹಾಸಿಕ ಟೋಲ್ ಗೇಟ್ ಮುತ್ತಿಗೆ ಸಂದರ್ಭ ನಡೆಯುವ ಯಾವುದೇ ಬೆಳವಣಿಗೆಗಳಿಗೆ ನಾವು ಹೋರಾಟಗಾರರಿಗೆ ಬೆಂಬಲವಾಗಿ ನಿಲ್ಲುತ್ತೇವೆ. ಉಚಿತ ವಕಾಲತ್ತು ಹಾಕುತ್ತೇವೆ. ಹೋರಾಟದಲ್ಲಿ ಭಾಗಿಗಳಾಗುತ್ತೇವೆ ಎಂದು ಸುಮಾರು 40ರಷ್ಟು ವಕೀಲರು ಇಂದು ಸಭೆ ಸೇರಿ ವಕೋರಲ ಘೋಷಣೆ ಹೊರಡಿಸಿದ್ದಾರೆ. ಇದು ನಮ್ಮ ಹೋರಾಟಕ್ಕೆ ಆನಿಬಲ ತಂದಿದೆ. ನೈತಿಕ ಶಕ್ತಿ ಹೊಸ ಚೈತನ್ಯ ಒದಗಿಸಿದೆ. ಮಂಗಳೂರಿನ ಖ್ಯಾತ ನ್ಯಾಯವಾದಿಗಳ ಈ ತಂಡಕ್ಕೆ ಧನ್ಯವಾದಗಳು. ಅಖಿಲ ಭಾರತ ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಯಶವಂತ್ ಮರೋಳಿ ಸಭೆಯ ಅಧ್ಯಕ್ಷತೆ ವಹಿಸಿದ್ರು. ಮಂಗಳೂರಿನ ಪ್ರಖ್ಯಾತ ವಕೀಲರುಗಳಾದ ಬಿ ಇಬ್ರಾಹಿಂ, ಮಂಗಳೂರು ಬಾರ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ಚಂಕಪ್ಪ, ಟಿಎನ್ ಪೂಜಾರಿ, ದಿನೇಶ್ ಹೆಗಡೆ, ಉಳೆಪಾಡಿ ಪದ್ಮರಾಜ್, ಕುದ್ರೋಳಿ ಅಜಿತ್ ಕುಮಾರ್, ಅಶೋಕ್ ಕಾರಂದೂರ್, ರಾಮಚಂದ್ರ ಬಬ್ಬು ಕಟ್ಟೆ ಸೇರಿದಂತೆ ಇನ್ನು ಅನೇಕ ಜನರು ಉಪಸ್ಥಿತರಿದ್ದರು. ಹೋರಾಟ ಸಮಿತಿ ಸಂಚಾಲಕ ಮುನೀರ್ ಕಾಟಿಪಳ್ಳ ಹೋರಾಟದ ವಿವರಣೆ ನೀಡಿದರು. ದಿನೇಶ್ ಹೆಗಡೆ ಉಳೆಪಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಿತಿನ್ ಕುತ್ತಾರ್ ಸ್ವಾಗತಿಸಿದರು.